ಯಕ್ಷಗಾನ ಕಲಾಭಿಮಾನಿಗಳೇ, ನಮ್ಮ ಟಿವಿಯ ಯಕ್ಷರಾಮಾಯಣ ಭಂಡಾರಿ ಬಿಲ್ಡರ್ಸ್ ಯಕ್ಷರಾಮಾಯಣದಲ್ಲಿ ಪಟ್ಲಗುತ್ತು ಸತೀಶ್ ಶೆಟ್ಟಿಯವರ ಸಿರಿಕಂಠದಲ್ಲಿ ರಾಮಾಯಣದ ಪುಣ್ಯಕಥೆ ವಾಹಿನಿಯಾಗಿ ಹರಿದು ಬರುತ್ತಾ ಇದೆ. ಶ್ರೀಕ್ಷೇತ್ರ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕ್ಷೇತ್ರ ಪಾವಂಜೆ ಇಲ್ಲಿಂದ ಡಾಕ್ಟರ್ ಶಿವಶರಣ್ ಶೆಟ್ಟಿ ನಮ್ಮ ಟಿವಿ ಇವರು ಪಾವಂಜೆಯ ಈ ಪುಣ್ಯಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿ ನಮ್ಮ ಟಿವಿಯಲ್ಲಿ ನವೀನ್ ಶೆಟ್ಟಿ ಎಡ್ಮೆಮಾರ್ ಅವರ ಸಂಯೋಜನೆಯಲ್ಲಿ ಭಂಡಾರಿ ಬಿಲ್ಡರ್ಸಿನ ಲಕ್ಷ್ಮೀಶ ಭಂಡಾರಿ ಅವರು ಪ್ರಧಾನ ಪ್ರಾಯೋಜಕರು. ಯಕ್ಷರಾಮಾಯಣಕ್ಕೆ ಮಾತಾ ಡೆವಲಪರ್ಸ್ ಇದರ ಸಂತೋಷ್ ಶೆಟ್ಟಿಯವರ ಸಹ ಪ್ರಾಯೋಜಕತ್ವ, ಚಾವಡಿಮನೆ ಜಗನ್ನಾಥ್ ಶೆಟ್ಟಿ ಹಾಗೂ ವಿಜಯನಾಥ್ ವಿಠಲ್ ಶೆಟ್ಟಿಯವರ ಸಲಹೆ ಸಹಕಾರದೊಂದಿಗೆ ಯಕ್ಷರಾಮಾಯಣ ನಮ್ಮ ಟಿವಿಯಲ್ಲಿ ಮೂಡಿಬರುತ್ತಾ ಇದೆ. ರಾಮನನ್ನು ಮರಳಿ ಅಯೋಧ್ಯೆಗೆ ಕರೆತರುವಂತಹ ಉದ್ದೇಶದಿಂದ ಪರಿವಾರದೊಂದಿಗೆ ಭಾರದ್ವಾಜರ ಆಶ್ರಮಕ್ಕೆ ಬಂದು ಅವರ ಸೂಚನೆಯಂತೆ ಚಿತ್ರಕೂಟದ ಕಡೆಗೆ ಭರತನ ಪರಿವಾರ ಸಾಗಿ ಬರುತ್ತಾ ಇದೆ. ಭಾರದ್ವಾಜರು ಭರತನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ದಾರಿಯಲ್ಲಿ ಅಲ್ಲಲ್ಲಿ ತಾಪಸಿಗಳಿದ್ದಾರೆ, ಅಂದರೆ ಎಚ್ಚರಿಕೆಯಿಂದ ಹೋಗಿ ನಿಮ್ಮ ಪರಿವಾರದವರು ಕಾಡಿನಲ್ಲಿ ತಪವನ್ನಾಚರಿಸುವಂತಹ ತಪಸ್ವಿಗಳಿಗೆ ತೊಂದರೆಯನ್ನು ಉಂಟು ಮಾಡುವುದು ಬೇಡ, ಹೇಳಿ ಕೇಳಿ ಇದು ವನಪ್ರದೇಶ, ಇಲ್ಲಿ ಮೃಗಪಕ್ಷಿಗಳು ಕೂಡ ಇದೆ, ಎಚ್ಚರಿಕೆಯಿಂದ ಮುಂದೆ ಸಾಗಿ. ಭಾರದ್ವಾಜರ ಅನುಮತಿಯಂತೆ ಸೂಚನೆಯಂತೆ ಭರತ ಪರಿವಾರದೊಂದಿಗೆ ಮುಂದೆ ಸಾಗಿ ಬರುತ್ತಾ ಇದ್ದಾನೆ. ದೂರದಲ್ಲಿ ಹೋಮ ಧೂಮ ಚಿತ್ರಕೂಟದ ಪರಿಸರದಲ್ಲಿ ಕಂಡುಬರುತ್ತಾ ಇದೆ. ಅಲ್ಲಿ ಅನಗೆ ಸೀತಾದ ಭೋಜನದಿ ರೋಗವಾಗಿದೆ, ಸೀತಾಸಗಿತ ಭೋಜನದಿ ರಾಘವನಿದೆ, ಅರಿಬಳಿಗರಣಿರದ ಕೇಳಿದೆ ತುಂಬಿದು ಅದಕ್ಕೆ ಬಲು ಬೆದರಿ ಮೃಗನಿಗರ ವನದುಳದಿ ಓಡುವದ ಕಂಡು
ಮುಂದಿನ ಕುಲೇಂದ್ರನು ತಬಕದಲ್ಲಿ ಕರ ಧರುವ ಬೋಧರಿಸುತ್ತ ಉಸುರಿದನು ಕಾರಣ ಜಾನಕಿ ತೆಗೆದು ಭೋಜನದಿ ಜಾನಕಿ ಸಹಿತ ರಾಮ ಭೋಜನಕ್ಕೆ ತೊಡಗಿದ್ದ ಹೊತ್ತು ಮೃಗಗಳು ದಿಕ್ಕೆಟ್ಟು ಓಡುತ್ತಿರುವ ಸ್ಥಿತಿಯನ್ನು ಗಮನಿಸಿದ ರಾಮ ಲಕ್ಷ್ಮಣನಲ್ಲಿ ಹೀಗೆ ಹೇಳ್ತಾನೆ, ಲಕ್ಷ್ಮಣ ನೋಡು ಲಕ್ಷ್ಮಣ ಗುಡುಗೆ ಬೇಗ ನನಗೆ ಹೇಳಬೇಕು. ಹೀಗೆ ಲಕ್ಷ್ಮಣನಿಗೆ ಹೇಳಿದಾಗ ಲಕ್ಷ್ಮಣ ತಡ ಮಾಡುವುದಿಲ್ಲ. ಬರಿಕಣ್ಣಿಗೆ ನಮಗೆ ಏನೂ ಕಾಣಿಸುವುದಿಲ್ಲ, ದೂರದಲ್ಲಿ ಸದ್ದು ಕೇಳಿಸ್ತಾ ಇದೆ. ಅದು ಏನು ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಬೇಕಿದ್ರೆ ಏನು ಮಾಡೋಣ? ಓ, ಎತ್ತರವಾದ ಒಂದು ಮರ ಇದೆ, ಆ ಮರವನ್ನು ಏರಿ ಮರದ ತುದಿಗೆ ಹೋಗಿ ಒಮ್ಮೆ ನೋಡುತ್ತೇನೆ. ಹೀಗೆ ಹೇಳಿದ ಲಕ್ಷ್ಮಣ ಮರವನ್ನೇರ್ತಾನೆ. ಅಲ್ಲಿಂದಲೇ ರಾಮನಲ್ಲಿ ಹೀಗೆ ಹೇಳ್ತಾನೆ, ಕೇಳಣ್ಣ ನಾವಿರ್ಬೇಕಾನನಿಗೆ ದೊಡ್ಡ ಸೀರಾಳಿ ಬರುತ್ತಿಗುದು ಅಗ್ನಿಹೋತ್ರವನ್ನು ನಂದಿಸುತ್ತ ಏಳು ಅಗ್ನಿಹೋತ್ರವನ್ನು ನಂದಿಸುತ್ತ ಏಳು ಸೀತೆಯನ್ನು ಗುಹೆಯೊಳಗೆ ಬಚ್ಚಿಟ್ಟು ಶರಧನವ ಧರಿಸೆನ್ನಲು ಅಣ್ಣ ಅಣ್ಣ ಯಾವುದೋ ಒಂದು ಸೇನೆ ಬರುತ್ತಾ ಇದೆ, ಆದ್ದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಬಹುಶಃ ನಮ್ಮನ್ನೇ ಹುಡುಕಿಕೊಂಡು ಆ ಸೇನೆ ಬಂದಿರಲಿಕ್ಕೂ ಸಾಕು. ನಾವು ಇಲ್ಲಿ ಇದ್ದೇವೆ ಎನ್ನುವುದನ್ನು ನಾವು ಮಾಡುವಂತಹ ಆ ಹೋಮಕರ್ಮಗಳು ಅವರಿಗೆ ಸೂಚನೆಯನ್ನು ಕೊಡುತ್ತದೆ. ಆದ್ದರಿಂದ ಬೆಂಕಿಯನ್ನು ಮೊದಲು ನಂದಿಸು, ಅದರ ಹೊಗೆಯನ್ನು ನೋಡಿಕೊಂಡು ಅವರು ಈ ಕಡೆ ಬರಬಹುದು. ಅತ್ತಿಗೆಯನ್ನು ಗುಹೆಯೊಳಗೆ ಬಚ್ಚಿಟ್ಟು ಧನು ಶರಾಯುಧಗಳನ್ನು ಹಿಡಿದು ನೀನು ಸಿದ್ಧನಾಗಿ ನಿಲ್ಲು, ಬರುವವರನ್ನು ನಾವಿಬ್ಬರು ಸೇರಿ ವಿಚಾರಿಸೋಣ. ಆಗ ರಾಮ ಹೇಳ್ತಾನೆ, ತಮ್ಮ ಸರಿಯಾಗಿ ನೋಡಿದೆಯಾ, ಸೈನ್ಯ ಅಂತ ನೀನು ಹೇಳ್ತಾ ಇದ್ದಿ, ಆ ಸೈನ್ಯವನ್ನು ಸರಿಯಾಗಿ ನೋಡು. ಅದು ಯಾರ ಸೈನ್ಯ, ಎಲ್ಲಿಂದ ಬಂದಿರಬಹುದು, ಯಾಕೆ ಬಂದಿರಬಹುದು, ಸರಿಯಾಗಿ ನೋಡು, ನೋಡಿ ನನಗೆ ಹೇಳು. ಹೀಗೆ ಹೇಳಿದಾಗ ಲಕ್ಷ್ಮಣ ಮತ್ತೊಮ್ಮೆ ಸರಿಯಾಗಿ ಆ ಕಡೆಗೆ ದೃಷ್ಟಿ ಹರಿಸ್ತಾನೆ. ಕೋಪದಿಂದ ಕಂಪಿಸುತ್ತಾ ರಾಮನಲ್ಲಿ ಹೀಗೆ ಹೇಳ್ತಾನೆ, ಇದು ನಮ್ಮ ಅಯೋಧ್ಯೆಯ ಕಡೆಯಿಂದ ಬಂದದ್ದು, ಅಯೋಧ್ಯೆಯ ಸೇನೆ. ಈಗ ಅಯೋಧ್ಯೆಯ ಅರಸ ಕೈಕೇಯಿಯ ಮಗ ಭರತ, ಅವನೇ ಚತುರಂಗ ಸೇನಾ ಸಹಿತನಾಗಿ ನಮ್ಮಲ್ಲಿಗೆ ಅಭಿಯೋಗವನ್ನು ನಡೆಸುವುದಕ್ಕಾಗಿ ಬಂದಿದ್ದಾನೆ. ಆದುದರಿಂದ ಅವನನ್ನು ನಿಗ್ರಹಿಸುವುದಕ್ಕಾಗಿ ನಾನೇ ಸಿದ್ಧನಾಗುತ್ತೇನೆ. ಹೇಗೆ ಬಲ್ಲೆಯಾ?
ಚತುರಂಗ ಸೇನೆಯೊಂದಿಗೆ ಬಂದಂತಹ ಭರತನ ಪರಿವಾರವನ್ನು ಕತ್ತರಿಸಿ ಹಾಕ್ತೇನೆ, ಭರತನನ್ನು ಕೊಲ್ತೇನೆ, ಸೇನೆಯನ್ನು ಕತ್ತರಿಸಿ ಹಾಕಿ ಇಲ್ಲಿರುವಂತಹ ಮೃಗ ಪಕ್ಷಿಗಳಿಗೆ ಆಹಾರವಾಗಿ ಉಣಬಡಿಸುತ್ತೇನೆ. ಹೀಗೆ ಕೋಪಾವಿಷ್ಟನಾಗಿ ಕಂಪಿಸುತ್ತ ಮರದ ತುದಿಯಲ್ಲೇ ಕುಳಿತು ಅಣ್ಣನ ಜೊತೆಯಲ್ಲಿ ಸಿಟ್ಟಿನ ಮಾತನ್ನು ಆಡುತ್ತಿದ್ದಾನೆ ಲಕ್ಷ್ಮಣ. ಆಗ ರಾಮ ಲಕ್ಷ್ಮಣನನ್ನು ಸಮಾಧಾನ ಪಡಿಸ್ತಾನೆ. ಪಾಳೆಯ ತಮ್ಮ ಕೇಳಿ ನಾಗಯ್ಯ. ನರನು ತನ್ನ ಕೋಪಸ್ಥಿತಿಯಲ್ಲಿ ನರಕೋಪಸ್ಥಿತನಾಗುತ್ತಾನೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡ ಲಕ್ಷ್ಮಣ. ನೀನು ಭರತನನ್ನು ತಿಳಿದದ್ದು ಕಡಿಮೆಯಾಗಿದೆ. ನಾನು ಭರತನನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಭರತ ಎಂತವ ನೀನು ಜನವನು ಹೇಳಿರ್ಬುದಾದರು
ಭರತ ತಾನಿಲ್ಲಿಗೆಯಿತಾದ ಮೇಲೆ ಆತನ ಕಣಾಡು ಕಾರಣವನೆಲ್ಲ ತಿಳಿದು ಈ ನಿನ್ನ ರಾಜ್ಯವನು ಲಕ್ಷ್ಮಣನಗಿ ಎಂದು ನಾನೊರೆಯನ್ನು ಅದಕ್ಕೊಪ್ಪುವನೆ ಹೊರತು ಬೇರೆ ಮತ್ತೇನೋದು ಮಾತಾಡನು ಆತನ ಗುಣವ ನೀ ನೋಡಬಹುದು ತಮ್ಮ ಕೋಪಿಸದಿರು ಶಾಂತನಾಗು ಸೌಮಿತ್ರಿ. ಭರತನ ಬಗ್ಗೆ ಯಾಕೆ ಈ ರೀತಿಯಾಗಿ ನೀನು ಕೆಟ್ಟ ಯೋಚನೆಯನ್ನು ಮಾಡುತ್ತಾ ಇದ್ದಿ? ಬಂದವ ಭರತ ಎನ್ನುವುದಾಗಿ ಹೇಳುತ್ತಾ ಇದ್ದಿ, ಭರತ ನನ್ನಲ್ಲಿಗೆ ಬರ್ತಾನೆ, ಬಂದ ಭರತನಲ್ಲಿ ನಾನೊಂದು ವೇಳೆ ಭರತ ನಿನ್ನ ರಾಜ್ಯವನ್ನು ನನ್ನ ತಮ್ಮ ಲಕ್ಷ್ಮಣನಿಗೆ ನೀನು ಕೊಡು, ಇಷ್ಟು ಹೇಳಿದರೆ ತನ್ನ ರಾಜ್ಯವನ್ನೇ ನಿನಗೆ ಕೊಟ್ಟು ಬಿಟ್ಟಾನು. ಅಂತಹ ಒಳ್ಳೆಯ ಮನಸ್ಸಿನ ನನ್ನ ತಮ್ಮ ಭರತ, ಅವನ ಬಗ್ಗೆ ಈ ರೀತಿಯ ಮಾತು ನೀನು ಆಡಕೂಡದು. ಸರಿಯಾಗಿ ನೋಡು, ಭರತನ ಸೇನೆ ಬರುತ್ತಾ ಇದೆ ಅಂತ ಹೇಳ್ತಾ ಇದ್ದಿ. ಆ ಸೇನೆಯೇ ಆಗಿದ್ರೆ ಆ ಸೇನೆಯಲ್ಲಿ ನಮ್ಮ ಅಯೋಧ್ಯೆಯ ಕೆಲವು ಲಕ್ಷಣಗಳು ಕಾಣಿಸಬೇಕು. ನಮ್ಮ ಧ್ವಜ ಕಾಣಿಸ್ತಾ ಇದೆಯೇ? ನಮ್ಮ ತಂದೆ ದಶರಥ ಭೂಪತಿ ಅವರು ಏರುವಂತಹ ಪಟ್ಟದ ಆನೆ ಶತ್ರುಂಜಯ ಅದು ಕಾಣಿಸುತ್ತಾ ಇದೆ. ಇವೆಲ್ಲವನ್ನು ಸರಿಯಾಗಿ ನೋಡು. ಬಂದವ ಭರತ ಒಬ್ಬನೆಯೋ? ತಂದೆಯವರೂ ಬಂದಿದ್ದಾರೆಯೇ? ಯಾರೆಲ್ಲ ಬಂದಿದ್ದಾರೆ ಎನ್ನುವುದನ್ನು ನೀನು ನೋಡಿ ಹೇಳಬಲ್ಲೆಯಾ? ಹೀಗೆ ರಾಮ ಲಕ್ಷ್ಮಣನಿಗೆ ಆ ಸೇನೆಯನ್ನು ಸರಿಯಾಗಿ ನೋಡುವುದಕ್ಕೆ ಹೇಳುತ್ತಾನೆ. ಭೂತಳೇಶನ ಮುಖ್ಯ ಚಿನ್ನವಾಗಿರುವನು ಶ್ವೇತ ಛತ್ರವು ತೋರದಲ್ಲ ಬರಬೇಕಲ್ವೇ? ಆದರೆ ಶ್ವೇತ ಛತ್ರ ಕಾಣುತ್ತಾ ಇಲ್ಲ. ಶ್ವೇತ ಛತ್ರ ರಾಜ ಲಾಂಛನಗಳಿಲ್ಲದೆ ನಮ್ಮ ತಂದೆ ಹೊರಡುವವರಲ್ಲ. ಹಾಗಿದ್ರೆ ತಂದೆ ಬಾರದೇ ಇದ್ದಾರೆಯೇ? ಅಥವಾ ತಂದೆಯವರಿದ್ದೂ ಕೂಡ ಶ್ವೇತ ಛತ್ರಾದಿ ಲಾಂಛನಗಳು ಕಾಣಿಸುತ್ತಿಲ್ಲವೇ? ಸಂದಿಗ್ಧತೆಗೆ ಒಳಗಾಗಿದ್ದೇನೆ ಎನ್ನುವ ಮಾನಸಿಕ ಸ್ಥಿತಿಯಲ್ಲಿ ಲಕ್ಷ್ಮಣನಿದ್ದಾಗ ತಮ್ಮ ಯಾವುದಕ್ಕೂ ಒಮ್ಮೆ ಮರದಿಂದ ಇಳಿದು ಬಾ, ಹೀಗೆ ಹೇಳುತ್ತಾನೆ ಶ್ರೀರಾಮ. ಮರದಿಂದ ಇಳಿದು ಬಂದ ಲಕ್ಷ್ಮಣ ರಾಮನ ಎದುರು ಕೈಕಟ್ಟಿ ನಿಲ್ಲುತ್ತಾನೆ. ಮುಂದೇನಾಯಿತು? ಯಕ್ಷರಾಮಾಯಣದ ಮುಂದಿನ ವಾರದ ವಿಶೇಷ ಸಂಚಿಕೆಯಲ್ಲಿ ನೋಡಿ. ಯಕ್ಷರಾಮಾಯಣ ಭಂಡಾರಿ ಬಿಲ್ಡರ್ಸ್ ಪ್ರಾಯೋಜಕತ್ವದ, ಭಂಡಾರಿ ಬಿಲ್ಡರ್ಸ್
ಯಕ್ಷರಾಮಾಯಣ ನಮ್ಮ ಟಿವಿಯಲ್ಲಿ. ಇಂದಿನ ಕಥಾಭಾಗಕ್ಕೆ ಮಂಗಳ ಪದವನ್ನು ಹಾಡುವುದಕ್ಕೆ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.